Good decision, Shanaya. Well done. ಆಂಟಿ ಸುಬ್ಬಲಕ್ಷ್ಮಿ ಬಂದ್ಯಾ? ಯಾಕಿಷ್ಟು ಲೇಟು? ಆಂಟಿ ಫ್ಯಾಕ್ಟ್ರಿಲಿ ಇವಸಿ ಕೆಲಸ ಜಾಸ್ತಿ ಇತ್ತು, ಅದಕ್ಕೆ ಲೇಟ್ ಆಗೋಯ್ತು. ಅಂಕಲ್ ಊಟ ಮಾಡಿ ಮಲ್ಕಂಡ್ರಾ? ನೀನ್ ಬರೋವರೆಗೂ ಊಟನು ಮಾಡಲ್ಲ ಅಂತ ಕಾಯ್ತಿದ್ರು. ನಾನೇ ಬಲವಂತವಾಗಿ ಊಟಕ್ಕೆ ಬಡಿಸ್ದೆ, ಈಗ ಮಲಗಿದ್ರು. ಒಳ್ಳೇದಾಯ್ತು, ನೀನ್ ಕೈಕಾಲು ತೊಳ್ಕೊಂಡ್ ಬಾ, ಊಟ ಮಾಡೋಣ. ಅದಿರ್ಲಿ, ಅಥರ್ವಯಲ್ಲಿ ಅವನು ಊಟ ಮಾಡಿ ಮಲಿಕೊಂಡ್ಬಿಟ್ನ, ಇಲ್ಲೇ ಕೂತಿದ್ದಾನ ನೋಡು. ಯಾಕೆ ಹೀಗೆ ಕೂತಿದ್ಯಾ ಅಂದ್ರು ಕೇಳ್ತಾ ಇಲ್ಲ. ಅಥರ್ವ, ಇಲ್ಲಿ ಯಾಕೆ ಹಿಂಗ್ ಕುಂತಿದ್ಯಾ? ಎದ್ದಾಳು, ಏಳು ಮೇಲೆ ಅಂದೆ. ಏನಾಗೈತೆ ನಿಂಗೆ? ಯಾಕೆ ಹಿಂಗ್ ಆಡ್ತಾ ಇದ್ಯಾ? ಬತ್ತ ಬತ್ತ ರಾಯರ್ ಕುದ್ರೆ ಕತ್ತೆ ಆಯ್ತು ಅಂತಾರಲ್ಲ, ಹಂಗ ಆಡ್ತಿದ್ಯಾ ನೀನು? ಯಾಕೆ ಯಾಕೆ ಹೋಮ್ವರ್ಕ್ ಮಾಡಿಲ್ಲ ನೀನು? ನಿನ್ನೆ ಕೇಳ್ತಿರೋದು ಏಳು, ಯಾಕೆ ಹೋಮ್ವರ್ಕ್ ಮಾಡಿಲ್ಲ ಅಂದೆ? ನಂಗಿಷ್ಟ ಇಲ್ಲ. ಏನ ಇಷ್ಟ ಇಲ್ವಾ? ಇದಕ್ಕೇನಾ ನಾ ನಿನ್ನ ಸ್ಕೂಲ್ ಕಳಿಸ್ತಿರೋದು? ಇದಕ್ಕೇನಾ ಇದೇನಾ ನೀನ್ ಕಲ್ತಿರೋ ಪಾಠ? ಆಗಿಲ್ವಂತೆ, ಎರಡು ಕೊಟ್ರೆ ಇಷ್ಟ ಎಲ್ಲ ಬರ್ತದೆ ನಿಂಗೆ. ಸುಬ್ಬಿ, ಪಾಪ ಯಾಕಮ್ಮ ಮಗು ಹೊಡಿತಾ ಇದೆಯಾ? ಏನು ಒಂದಿವಸ ಹೋಮ್ವರ್ಕ್ ಮಾಡಲಿಲ್ಲ ಅಂದ್ರೆ ಏಟ್ ಕೊಟ್ಬಿಡೋದಾ? ಬರೀ ಒಂದಿನ ಅಲ್ಲ ಆಂಟಿ, ಒಂದು ವಾರದಿಂದ ಮಾಡಿಲ್ವಂತೆ. ಕೇಳಿ, ಇವ್ರ ಸ್ಕೂಲಿಂದ ಯುವ ಟೀಚರ್ ನನಗೆ ಫೋನ್ ಮಾಡಿದ್ರು. ಒಂದು ವಾರದಿಂದ ನೋಟ್ಸು ಹೋಮ್ವರ್ಕು ಏನು ಮಾಡಿಲ್ವಂತೆ. ಕೇಳಿದ್ರೆ ಟೀಚರ್ಗಳಿಗೆ ಬೈತಾನಂತೆ.